ಇದು ಪನಾಮಾ ವಿಲ್ಡ್ ಸಸೆಪ್ಟಬಲ್ ವೆರೈಟಿ ಇದು. ಸೊ ಆದ್ರಿಂದ ಅರ್ಜುನ್ ಗುಡ್ ರಸಬಾಳೆ ಎಕ್ಸ್ಟಿಂಕ್ಟ್ ಆಗ್ತಾ ಇದೆ. ಯಾಕೆ ಅಂತಂದರೆ ಅದು ಎಕ್ಸ್ಟಿಂಕ್ಟ್ ಆಗೋಕ್ಕೆ ಮೂಲ ಕಾರಣ ಏನಪ್ಪ ಅಂತ ಹೇಳಿದ್ರೆ ನಾವು ಹಾಕ್ತಾ ಇರೋ ಕೆಮಿಕಲ್ಸು. ಸೊ ನಾವು ಇಲ್ಲೇನು ಮಾಡ್ತಾ ಇದ್ದೀವಿ, ಅಲ್ಲಿಂದ ಪನಾಮಾ ವಿಲ್ಟ್ ಇರೋವಂಥ ಗಿಡಗಳನ್ನು ತೊಗೊಂಬಂದು ಈ ತೋಟಕ್ಕೆ ಅವು ಬೆಳೀಲಿಕ್ಕೆ ಬಿಡ್ತೇವೆ. ಯಾವ ಗಿಡ ರೆಸಿಸ್ಟೆಂಟ್ ಪವರ್ನ ಡೆವಲಪ್ ಮಾಡ್ಕೊಂಡಿದೆ ಆ ಗಿಡವನ್ನು ನಾನು ಮಲ್ಟಿಪ್ಲೈ ಮಾಡ್ತಾ ಹೋಗ್ತೇನೆ. ಆಗ ಮಾಡ್ತಾ ಏನಾಗ್ತದೆ, ಆ ಒಂದು ಸಾರಿ ನಾವು ಆ ಗಿಡಗಳನ್ನು ನಾವು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರೆ 50 ವರ್ಷ 60 ವರ್ಷ ನಾವಿರೋ ತನಕ ಒಂದು ತಲೆಮಾರು ನಾವು ಬಾಳೆಗಿಡಗಳನ್ನ ಬೆಳಿತಾನೆ ಹೋಗ್ಬೋದು. ಅಪ್ರೂಟ್ ಮಾಡಿದೆ ಅಂದರೆ ಪೂರ್ತಿ ಬಾಳೆಗಳನ್ನ ತೆಗೆಯುತ್ತೆ, ಗಿಡಗಳನ್ನೆಲ್ಲ ತೆಗೆದಾಕ್ಬಿಟ್ಟು ಬೇರೆ ಬೆಳಿಬೇಕಾಗಿಲ್ಲ, ಕ್ರಾಪ್ ರೊಟೇಷನ್ ಬೇಕಿಲ್ಲ. ಆಗ ಅದರಿಂದ ಬಂದ್ಬಿಡುತ್ತೆ ಕ್ರಾಪ್ ರೊಟೇಷನ್ ಬೇಕಿಲ್ಲ. ಒಂದು ಡಿಸೀಸ್ ರೆಸಿಸ್ಟೆಂಟು ಮತ್ತು ಯಾವುದೇ ಪೆಸ್ಟ್ಗಳು ಇಲ್ಲದಿದ್ದಂಥ ವೆರೈಟಿಗಳನ್ನು ಇಂಟ್ರೊಡ್ಯೂಸ್ ಮಾಡಬೇಕು. ಬಾಳೆಗೆ ಬರೋದು ನಿಮೋಟೋಡ್ಸು ಮತ್ತು ಪನಾಮಾ ವಿಲ್ಟ್ ಮತ್ತು ಇದು ಬಂಚಿ ಟಾಪ್ ಅಂತ ಬರ್ತದೆ ರೋಬಸ್ಟಾರಿಗೆ. ಇವಿಲ್ಲದ ಗಿಡಗಳನ್ನು ನಾವು ತಂದು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದರೆ, ರೆಸಿಸ್ಟೆಂಟ್ ಪವರ್ ಡೆವಲಪ್ ಮಾಡ್ಕೊಂಡಿರೋವಂಥ ಗಿಡಗಳನ್ನ ಇಂಟ್ರೊಡ್ಯೂಸ್ ಮಾಡಿದರೆ ನಾವು ಮತ್ತೆ ಮತ್ತೆ ಕ್ರಾಪ್ ರೊಟೇಷನ್ ಮಾಡೋ ಅವಶ್ಯಕತೆ ಬರೋದಿಲ್ಲ. ಆಗೇನಾಗ್ತದೆ, 1 ಕೆಜಿ ಪ್ರೊಡಕ್ಷನ್ ಕಾಸ್ಟ್ 1 ರೂಪಾಯಿನೂ ಬರೋಲ್ಲ, 1 ರೂಪಾಯಿನೂ ಬರಲ್ಲ, 0 ಅಂತ ಹೇಳಕ್ಕೆ ಬರಲ್ಲ. ಯಾಕಂದ್ರೆ ನಾವು ಮೇಂಟೈನ್ ಮಾಡಬೇಕಲ್ಲ, ಅವಕ್ಕೆ ಸಫಿಷಿಯೆಂಟ್ ಸನ್ಲೈಟ್ ಬಿಡುವಾಗೆ ಮಾಡ್ಕೋಬೇಕು. ಕಳೆ ತೆಗೆಯುವಾಗಿಲ್ಲ, ನೀರು ಇಲ್ಲೆಲ್ಲಿದೆ ಕಳೆ ತೆಗೆದಿದ್ದೀವಿ, ನೀರು ಕೊಡಬೇಕು, ನೋಡ್ಕೋಬೇಕಷ್ಟೇ, ಅದಕ್ಕೆ ಸಪೋರ್ಟ್ ಕೊಡಬೇಕು. 1 ಕೆಜಿ ಪ್ರೊಡಕ್ಷನ್ ಕಾಸ್ಟ್ 1 ರೂಪಾಯಿ ಬೀಳ್ತದೆ. ಆಗ ನಾನು ಕನ್ಸ್ಯೂಮರ್ಸಿಗೆ 2 ರೂಪಾಯಿ ಕೊಟ್ಟರು ನಂಜನಗೂಡು ರಸಬಾಳೆನ ಲಾಭ ನಿಮಗೆ ಲಾಭ. ಅದು ಇನ್ನೊಂದು ಥರದಲ್ಲಿ ಯಾವ ಥರದಲ್ಲಿ ನೋಡಬೇಕು ಅಂದರೆ, ಅದು ಹಣ್ಣು ಮಾರಿದ ರೂಪದಲ್ಲಿ ಮಾರೋದು ಅದು ಲಾಭ, ಅದ್ರ ಜೊತೆಗೆ ಸಾಯಿಲ್ ಫರ್ಟಿಲಿಟಿ ರೀಚ್ ಆಗೋದು ಅದು ಲಾಭ, ಆಕ್ಸಿಜನ್ ಪ್ರೊಡ್ಯೂಸ್ ಮಾಡೋದು ಅದು ಲಾಭ, ಕ್ಲೈಮೇಟ್ ಚೇಂಜ್ ಕಂಟ್ರೋಲ್ ಮಾಡುತ್ತಲ್ಲ ಅದು ಲಾಭ. ಇದನ್ನು ಲೆಕ್ಕದಲ್ಲಿ ದುಡ್ಡು ರೂಪದಲ್ಲಿ ಯಾವನು ಅಳತೆ ಮಾಡುವಂಥ ಒಬ್ಬ ವಿಜ್ಞಾನಿ ಇನ್ನೂ ಭೂಮಿ ಮೇಲೆ ಹುಟ್ಟೋದು ಇಲ್ಲ, ಇನ್ನು ಹುಟ್ಟೂ ಇಲ್ಲ. ಅದಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ಲ ಖಂಡಿತ. ಹಾಗಾಗಿ ಅದು ಲಾಭದಾಯಕ. ಹಾಂ, ಈ ದೃಷ್ಟಿಯಲ್ಲಿ ನಾನು ಭಾಳ ದಿನದಿಂದ ವರ್ಕ್ ಮಾಡ್ತಾಯಿದ್ದೆ. ಅದಕ್ಕೆ ಏನಾಗ್ತದೆ ಅಂದರೆ, ವಿಜ್ಞಾನಿಗಳಿಗೆ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ ಇನ್ನೂ. ಅದನ್ನು ಹೇಳೋದು ಇಲ್ಲ, ಇದು ರೈತನಿಗೆ ಇದೊಂದು ವರ ಅಲ್ವಾ? ಇದನ್ನು ಪ್ರಮೋಟ್ ಮಾಡಿದ್ರೆ ಸಾಕು. ನಾನು ಅದನ್ನೇ ಹೇಳೋದು, ಇಡೀ ವರ್ಲ್ಡಲ್ಲಿರೋ ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ 2 ರಿಕ್ವೆಸ್ಟ್ ಮಾಡೋದು. ಒಂದು, ಡಿಸೀಸ್ ರೆಸಿಸ್ಟೆಂಟ್ ವೆರೈಟಿಗಳನ್ನು ಐಡೆಂಟಿಫೈ ಮಾಡಿ, ನಂಬರ್ 1. ನಂಬರ್ 2, ಬಯಾಲಜಿಕಲ್ ಕಂಟ್ರೋಲ್ ಇದೆ ಪ್ರಕೃತಿಲಿ. ಬಯಾಲಜಿಕಲ್ ಕಂಟ್ರೋಲ್ ಅಂದರೆ ಒಂದು ಕೀಟ ಇನ್ನೊಂದು ಕೀಟವನ್ನು ತಿನ್ನುತ್ತೆ, ಹಾಗೆ ಅವನ್ನ ಕಂಟ್ರೋಲ್ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಮನ್ಸೂರು ಪಾಪ್ಯುಲೇಷನ್ ಜಾಸ್ತಿ ಆಯಿತು ಅಂತ ಕರೋನಾ ಬರಲ್ವಾ, ಎಬೋಲಾ ಬರೋದಿಲ್ವ, ಅದೇ ಥರ. ಸೊ ಅದನ್ನು ಐಡೆಂಟಿಫೈ ಮಾಡಿ, ಅದನ್ನು ಜಾಗೃತಿ ಮೂಡಿಸಿ, ಅರ್ಥ ಮಾಡಿ. ಬೇರೆ ನಿಮ್ಮ ಯಾವುದನ್ನು NPK ಇನ್ಪುಟ್ಸ್ಗಳು ಬೇಕಾಗಿಲ್ಲ, ಮೆಡಿಸಿನ್ಸ್ ಬೇಕಾಗಿಲ್ಲ. ರೈತರಿಗೆ ಅರ್ಥ ಮಾಡಿಸ್ಬೇಕು, ರೈತರಿಗೆ ಯಾಕೆ ಮಾಡೋದು, ಕನ್ಸ್ಯೂಮರ್ಸ್ಗೆ ಬೇಡುವ. ನಾವು ಯಾಕೆ ರೈತರು ಇದು ಅಂತ ಹೇಳ್ತಾರೆ, ಕನ್ಸ್ಯೂಮರ್ ತಿನ್ನೋರು ನೀವಲ್ವಾ, ಎಲ್ಲಿ ತಾಳು ಮಾಡ್ಕೊಳ್ಳೋರು ನೀವಲ್ವಾ. ನಾನು ರೈತ ಬುದ್ಧಂತ ಆಗ್ಬಿಟ್ಟು ನನಗೆ ಬೇಕಾಗುವಷ್ಟನ್ನು ಬೆಳ್ಕೊಳ್ಳೋದು ಕಲ್ತುಬಿಟ್ರೆ, ನೀವು ಎಲ್ಲ ಪಟ್ಟಣದಲ್ಲಿರುವಂಥ ಮಣ್ಣುಮುಟ್ಟದ ವರ್ಗ ಇರೋಲ್ಲ, ಇನ್ಕ್ಲೂಡಿಂಗ್ ತಿರುಪತಿ ತಿಮ್ಮಪ್ಪನಿಂದ ಹಿಡಿದು ಯಾರ್ಯಾರು ದೊಡ್ಡ ದೊಡ್ಡ ಅಂದಾನಿ ಅಬಾನಿಗಳೆಲ್ಲರೂ ಮಣ್ಣು ತಿನ್ನೋಕ್ಕಾಗಲ್ಲ, ಮಣ್ಣು ತಿನ್ನೋಕ್ಕಾಗಲ್ಲ, ದುಡ್ಡು ತಿನ್ನ ಊಟ ಇಲ್ಲದೆ ಸಾಯ್ಬೇಕಾಗತ್ತೆ. ಇದು ನಿಜವಾಗ್ಲೂ ಸರಳ ಸೂತ್ರ. ಹಾಂ, ಅದನ್ನು ಹೇಳಕ್ಕೆ ರೆಡಿ ಇಲ್ಲ, ಹೇಳಕ್ಕೆ ರೆಡಿ ಇಲ್ಲ. ಅದನ್ನು ನಾವೇನು ಮಾಡ್ತೀವಿ, ನಾವು ಹೇಳಕ್ಕೆ ಹೋದಾಗ ಅವ್ರು ಒಪ್ಪೊಳಕ್ಕೆ ರೆಡಿ ಇರಲ್ಲ. ಯಾಕೆ ಅಂದರೆ ಅವ್ರದ್ದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಲ್ಲ, ಅಷ್ಟೊತ್ತಿಗೆ ಕಾಲ ಮಿಂಚೋಗಿರ್ತಾರೆ. ನಾವೇನು ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ಪ್ರಕೃತಿಯಲ್ಲಿ ಹುಟ್ಟಿದ ಮೇಲೆ ಸಾಯ್ಬೇಕು. ನಾವು ಸಾಯೋದು ಎಷ್ಟು ದಿನ ಬದುಕ್ತೇವೆ, ಎಷ್ಟು ದಿನ ಸಾಯ್ತೇವೆ ಅನ್ನೋದು ಇಂಪಾರ್ಟೆಂಟ್. ಸೊ 20 ದಿನ ಹೆಲ್ತಿಯಾಗಿ ಬದುಕಬೇಕಷ್ಟೇ ಅಲ್ಲ, ಮತ್ತೆ ಬರಲೇಬೇಕಾಗುತ್ತೆ ವಾಪಸ್. ಅದು 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 ನಮಗೆ ಬಿಟ್ಟಿದ್ದಲ್ಲ ಅದು. ಯಾವ ಗಿಡಕ್ಕೆ ಪನಾಮಾ ವಿಲ್ಟ್ ಬರಲಿಲ್ಲ ಅಂದರೆ ಆ ಗಿಡದ ಹಣ್ಣು ಟೇಸ್ಟಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಸಿ ಫಾರ್ ಎಕ್ಸಾಂಪಲಿಗೆ ಒಂದು ಉದಾಹರಣೆ ಕೊಡ್ತೇನೆ. ಹಾಲು, ಹಾಲು ಟೇಸ್ಟೇ ಬೇರೆ. ಹಾಲಿನ ಮೊಸರೇ ಮಾಡಿದಾಗಲೇ ಅದು ಫಂಗಸೇ, ಮೊಸರು ಮಾಡಿದಾಗಲೇ ಮೊಸರು ಟೇಸ್ಟೇ ಬೇರೆ. ಸೊ ಹಾಗಾಗಿ ಪನಾಮಾ ವಿಲ್ಟ್ ಬಂದರೆ ಮಾತ್ರ ಅದು ನಂಜನಗೂಡ ರಸಬಾಳೆ ಒರಿಜಿನಲ್ ಟೇಸ್ಟ್ ಬರೋದು. ಆ ಹಣ್ಣಿಗೆ ಫಂಗಸ್ ಬರಬೇಕು, ಅದೇ ಗಿಡನ ತಿಂದ್ಬಿಡುತ್ತೆ ಮತ್ತೆ ನಮ್ಮ ಕೊನೆಗೆ. ಬಟ್ ಅದು ವಿಷ, ಇದು ರುಚಿ ಕೊಡೋದು ಅದೇ ಅದೇ ಆ ಫಂಗಸ್ಸೇ. ಸೊ ಇದಕ್ಕೆ ಫಂಗಸ್ಗೆ ರೆಸಿಸ್ಟೆಂಟ್ ಪವರ್ ಡೆವಲಪ್ ಮಾಡ್ಕೊಂಡಿದ್ದು, ಅದಕ್ಕೆ ಸ್ವಲ್ಪ ಟೇಸ್ಟಲ್ಲಿ ವೇರಿಯೇಷನ್ ಆಗ್ತದೆ. ಇದು ಇವ್ರಿಗೆ ಗೊತ್ತಿಲ್ಲ, ಇವರಿಗೆ ಸೋ ಕಾಲ್ಡ್ ನಮ್ಮ ರಿಸರ್ಚರ್ಗೆ ಗೊತ್ತಿಲ್ಲ ಇದು. ಅದಕ್ಕೆ ನೋಡಿ, ಇಲ್ಲಿ ರಸಬಾಳೆ ಹಣ್ಣು ಯಾವ ಇದರಲ್ಲೂ ನಿಮಗೆ ಯಾವುದೇ ಥರದ ಕೆಟ್ಟ ಮಾರ್ಕ್ ಕಾಣ್ತಾ ಇಲ್ಲ. ಒಂದು ಹಣ್ಣು, ಒಂದು ಕಾಯಿ 10 ರೂಪಾಯಿಗೆ ಹೋಗುತ್ತೆ. ಅಲ್ಲಿ ಎಷ್ಟು ಕಾಯಿ ಇದೆ ಲೆಕ್ಕ ಹಾಕಿದರೆ ಸುಮಾರು 150 ಕಾಯಿ ಇದೆ. 10 ರೂಪಾಯಿ, 1500. 1500 ಇತ್ತು ಪ್ರೊಡಕ್ಷನ್ ಕಾಸ್ಟ್ ಎಷ್ಟು? 50 ರೂಪಾಯಿ. ನೀವಿಲ್ಲ 100 ರೂಪಾಯಿ ಅಂತ. 1500 ರುಪೀಸನ್ನು ನಾವು 50 ರೂಪಾಯಿ ಕೊಟ್ಟರು ಕನ್ಸ್ಯೂಮರ್ಸ್ ಬೆನಿಫಿಟ್ ಅಲ್ವಾ? ಎಕಾಲಜಿ ಕನ್ಸರ್ವ್ ಆಗಲ್ವಾ? ಸಿವಿಲೈಸೇಷನ್ ನೋಡ್ಕೊಳ್ಳಲ್ವಾ? ಸೊ ಇದು
ನಮ್ಮ ರೈತ ನಮ್ಮ ಹೆಮ್ಮೆಯ ಒಂದು ವಿಶೇಷ ಕಾರ್ಯಕ್ರಮ. ನಮ್ಮ ವಿಜಯ ಟೈಮ್ಸ್ ಇಂಥ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇರುತ್ತೆ, ಅದುವಲ್ಲದೆ ಸಾಕಷ್ಟು ಇಂಥ ಹೊಸ ಹೊಸ ಪ್ರಯೋಗಗಳನ್ನು ಮಾಡಿ ಸಮಾಜಕ್ಕೆ ಉತ್ತಮ ಕಾಣಿಕೆ ಕೊಟ್ಟ ರೈತರನ್ನು ಪರಿಚಯಿಸ್ತಾ ಇರ್ತಾರೆ. ನಿಮ್ಮ ಸುತ್ತಮುತ್ತಲೇ ಯಾರಾದರೂ ಇಂಥ ಅದ್ಭುತವಾಗಿ ನಮ್ಮ ಮಣ್ಣಿಗೆ ಒಂದು ಒಳ್ಳೆಯ ಇದನ್ನು ಏನು ಕಾಣಿಕೆಯನ್ನು ಕೊಡ್ತಿರುವಂಥವ್ರು ಯಾರಾದರೂ ಇದ್ದರೆ ನಮ್ಮ ವಿಳಾಸಕ್ಕೆ ಸಂಪರ್ಕಿಸಿ. ಬದಲಾವಣೆಯ ಹಾದಿ ವಿಜಯ ಟೈಮ್ಸ್. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇ ಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.